ಸೊ ಮೂರನೇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ, ಮೂರನೇದೇನಪ್ಪ ಅಂದರೆ ಸಿಸ್ಟಮ್ ಎಜುಕೇಷನ್ ಟ್ರೈನಿಂಗ್. ಸೊ ಸಿಸ್ಟಮ್ ಬಗ್ಗೆ ನಿಮಗೆ ಎಜುಕೇಷನ್ ಇರಬೇಕು. ಅಂದರೆ ಇವಾಗ ನಾನು ಮೆಕ್ಡೊನಾಲ್ಡ್ಸ್ ಹೇಳಿದೆ, ಸೊ ಅಲ್ಲಿ ಅವ್ರು ಯಾವ ಥರ ಸಿಸ್ಟಮ್ ಮಾಡಿದ್ದಾರೆ, ಅವ್ರ ಔಟ್ಲೆಟ್ ಅಂದರೆ ಯಾವ ಡಿಸೈನಲ್ಲಿ ಇರಬೇಕು, ಯಾವ ಕಲರ್ ಇರಬೇಕು, ಚೇರ್ಸ್ ಯಾವ ಥರ ಇರಬೇಕು, ಮೆನು ಯಾವ ಥರ ಇರಬೇಕು, ಪ್ರೈಸ್ ಯಾವ ಥರ ಇರಬೇಕು, ಅಲ್ಲಿರೋ ಎಂಪ್ಲಾಯೀಸ್ ಯಾವ ಥರ ಇರಬೇಕು. ಸೊ ಇದೆಲ್ಲದನ್ನು ಕೂಡ ಅವರು ಕಂಪ್ಲೀಟಾಗಿ ಒಂದು ಟ್ರೈನಿಂಗ್ ಸಿಸ್ಟಮ್ ಮಾಡಿರ್ತಾರೆ. ಆ ಥರ ನೆಟ್ವರ್ಕಲ್ಲೂ ಕೂಡ ಸಿಸ್ಟಮ್ ಇದೆ, ಆ ಸಿಸ್ಟಮನ್ನು ನೀವು ಫಾಲೋ ಮಾಡಿಸ್ಬೇಕು. ಸೊ ಈ ಸಿಸ್ಟಮಲ್ಲಿ ಬರುವಂಥ ವಿಷಯಗಳನ್ನು ನೀವು ಅವರಿಗೆ ಎಜುಕೇಷನ್ ಮುಖಾಂತರ ಕೊಡಬೇಕು, ಅಂದರೆ ಟ್ರೈನಿಂಗ್ ಮುಖಾಂತರ ಕೊಡಬೇಕು. ಸೊ ಆ ಒಂದು ಸಿಸ್ಟಮ್ಗೆ ಅವರನ್ನು ಇನ್ವೈಟ್ ಮಾಡಿ ಅವ್ರಿಗೆ ಕೂರಿಸಿ ಅವರಿಗೆ ಎಜುಕೇಷನ್ ಸಿಸ್ಟಮನ್ನು ಹೇಳ್ಕೊಟ್ಟಿದ್ದೆ ಆಯಿತು ಅಂದರೆ ಡೂಪ್ಲಿಕೇಶನ್ ಅನ್ನೋದು ವರ್ಕ್ ಆಗುತ್ತೆ. ನಾವು ಮೇಯ್ನ್ ಆಗಿ ಫೋಕಸ್ ಮಾಡಬೇಕಾಗಿರುವಂಥ ಐದು ವಿಚಾರಗಳಿದೆ, ಆ ಐದು ವಿಚಾರನ ನೀವು ಅವ್ರಿಗೆ ಹೇಳ್ಕೊಟ್ಟಿದ್ದೆ ಆಯಿತು ಅಂದರೆ ಸಿಸ್ಟಮ್ ಮುಖಾಂತರ, ಟ್ರೈನಿಂಗ್ ಮುಖಾಂತರ ಅವ್ರಿಗೆ ಅರ್ಥ ಮಾಡಿಸಿ ಅವರ ಟೀಮ್ ಅವರಿಗೆ ಅದನ್ನೇ ಮಾಡಿಸಿದ್ದು ಆಯಿತು ಅಂದರೆ ಖಂಡಿತವಾಗ್ಲೂ ಡೂಪ್ಲಿಕೇಶನ್ ತುಂಬ ದೊಡ್ಡ ಮಟ್ಟದಲ್ಲಿ ಗ್ರೋತನ್ನು ಕಾಣಿಸುತ್ತೆ. ಸೊ ಅದರಲ್ಲಿ ನಾವು ಮೊದಲನೇ ವಿಷಯ ಯಾವ್ದು ಮಾಡಬೇಕು ಅಂದರೆ ಕಾಂಟ್ಯಾಕ್ಟ್ ಲಿಸ್ಟ್ ಬಿಲ್ಡಿಂಗ್. ಅವರ ಕಾಂಟ್ಯಾಕ್ಟ್ಸ್ ಏನಿರುತ್ತೆ ಅದನ್ನು ಲಿಸ್ಟ್ ಮಾಡಬೇಕು. ಅದು ಎಲ್ಲೆಲ್ಲಿ ಅಂತಂದರೆ ಫೋನಿಂದ, ಫೇಸ್ಬುಕ್ಕಿಂದ, ಇನ್ಸ್ಟಾಗ್ರಾಮಿಂದ, ಎಲ್ಲೆಲ್ಲೆಲ್ಲ ಅವರು ಕಾಂಟ್ಯಾಕ್ಟ್ಸ್ ಇದ್ದಾರೆ, ಎಲ್ಲೆಲ್ಲೆಲ್ಲ ಪೀಪಲ್ ಅವರು ಕನೆಕ್ಟ್ ಆಗ್ತಾರೆ, ಅಲ್ಲೆಲ್ಲ ಕಡೆಯಿಂದನೂ ಅವರ ಕಾಂಟ್ಯಾಕ್ಟ್ಸನ್ನು ಬಿಲ್ಡ್ ಮಾಡಿಸ್ಬೇಕು, ಅವರ ಕಾಂಟ್ಯಾಕ್ಟ್ಸನ್ನು ನೋಟ್ ಡೌನ್ ಮಾಡಿಸ್ಬೇಕು, ಅದನ್ನು ಜಾಸ್ತಿನೂ ಮಾಡಿಸ್ಬೇಕು. ಸೊ ಇದನ್ನು ಮೋಸ್ಟ್ ಆಫ್ ದ ಟೈಮ್ ಯಾರೂ ಮಾಡಿಸಿಲ್ಲ. ಸೊ ಇಲ್ಲಿ ಯಾಕೆ ಮಾಡಿಸಿಲ್ಲ ಅಂದರೆ ಮೊದಲಾಗಿ ನಾವುಗಳೇ ಮಾಡಿರಲ್ಲ, ನಾವು ಫಸ್ಟ್ ಅದನ್ನು ಮಾಡಿ ನಮ್ಮ ಟೀಮ್ ಅವ್ರ ಕೈಯಲ್ಲೂ ಅದನ್ನು ಮಾಡಿಸಿದಾಗ ಸೊ ಕಾಂಟ್ಯಾಕ್ಟ್ಸ್ ಏನಿರುತ್ತೆ ಅದು ತುಂಬ ದೊಡ್ಡದಾಗುತ್ತೆ. ಮಿನಿಮಮ್ 300-400 ಜನರು ಕಾಂಟ್ಯಾಕ್ಟ್ಸ್ ಅಂತೂ ಅಫ್ಕೋರ್ಸ್ ಇದ್ದೇ ಇದೆ. ಸೊ ಇಲ್ಲ ಅಂದರೂ ಕೂಡ ಪರವಾಗಿಲ್ಲ, ಸುಮಾರು ನಮ್ಮ ಹತ್ರ ಐಡಿಯಾಸ್ ಇದೆ ಕಾಂಟ್ಯಾಕ್ಟ್ಸನ್ನು ಡೂಪ್ಲಿಕೇಶನ್ ಮಾಡೋದಕ್ಕೆ, ನಮ್ಮ ಕಾಂಟ್ಯಾಕ್ಟ್ಸನ್ನು ದೊಡ್ಡದು ಮಾಡೋದಕ್ಕೆ. ಸೊ ಅದೆಲ್ಲ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಆ ಥರ ನೀವು ಕಾಂಟ್ಯಾಕ್ಟ್ಸನ್ನು ಬಿಲ್ಡ್ ಮಾಡಿಸ್ಬೇಕು, ಅವ್ರ ಕೈಯಲ್ಲಿ ಕಾಂಟ್ಯಾಕ್ಟ್ಸ್ ಬಿಲ್ಡ್ ಮಾಡಿ ಹಾಟ್ ಝೋನ್, ವಾರ್ಮ್ ಝೋನ್, ಕೋಲ್ಡ್ ಝೋನ್. ಸೊ ಈ ಥರ ಮೂರು ಕ್ಯಾಟಗರಿ ಮಾಡಿಸ್ತೀರಾ, ಆ ಕ್ಯಾಟಗರಿಯಲ್ಲಿ ಅವ್ರ ಹತ್ರ ಫಸ್ಟ್ ರಿಲೇಷನ್ಶಿಪ್ ಬಿಲ್ಡ್ ಮಾಡಿಸಿ. ಅಂದರೆ ಏನಕ್ಕೆ ಅಂದರೆ ತುಂಬ ಗ್ಯಾಪ್ ಆಗಿರುತ್ತೆ, ತುಂಬ ದಿವಸದಿಂದ ಮಾತಾಡ್ದಿದ್ದವರು ಸಡನ್ ಆಗಿ ಫೋನ್ ಮಾಡಿಬಿಟ್ಟು ಮಾತಾಡ್ಬಿಟ್ಟು ನೀವು ಬಿಸ್ನೆಸ್ಗೆ ಬನ್ನಿ ಇನ್ವೈಟ್ ಮಾಡ್ತೀನಿ ಅಂತಂದರೆ ಆಗೋದಿಲ್ಲ. ಫಸ್ಟು ಆ ರಿಲೇಷನ್ಶಿಪ್ಪನ್ನು ಬಿಲ್ಡ್ ಮಾಡಿಸಿ, ಅವ್ರ ಹತ್ರ ಮಾತಾಡಿಸಿ, ಆ ಫ್ರೆಂಡ್ಲಿನೆಸ್ ಮತ್ತೆ ಅವ್ರಿಗೆ ಆ ಕನೆಕ್ಟಿವಿಟಿ ಅನ್ನೋದು ಬರೋ ಥರ ಆದಮೇಲೆ ನಾವು ನೆಕ್ಸ್ಟ್ ಫರ್ದರ್ ಆಗಿ ಎರಡನೇ ಸ್ಟೆಪ್ಗೆ ಹೋಗಬೇಕಾಗತ್ತೆ. ಎರಡನೇ ಸ್ಟೆಪ್ ಏನಪ್ಪ ಅಂದರೆ ಅಪ್ರೋಚ್. ಸೊ ನಾವು ಪ್ರಾಸ್ಪೆಕ್ಟ್ ಹೆಂಗೆ ಮಾಡಬೇಕು, ಪ್ರಾಸ್ಪೆಕ್ಟ್ ಅಂದರೆ ನಮ್ಮ ಫ್ರೆಂಡನ್ನು ಪ್ರಾಸ್ಪೆಕ್ಟಾಗಿ ಹೆಂಗೆ ಕನ್ವರ್ಟ್ ಮಾಡಬೇಕು ಅನ್ನೋದಕ್ಕೆ ಅಪ್ರೋಚನ್ನು ಹೇಳ್ಕೊಡಿ. ಹೆಂಗೆ ಅಪ್ರೋಚ್ ಮಾಡಬೇಕು, ಏನು ಮಾತಾಡಬೇಕು ಅವ್ರ ಹತ್ರ, ಯಾವ ಥರ ಅವರನ್ನು ಇನ್ವೈಟ್ ಮಾಡಬೇಕು. ಸೊ ಇಲ್ಲಿ ನಾವು ಅಪ್ರೋಚಸ್ಸನ್ನು ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಅಂದರೆ ನೀವು ಯಾವ ಥರ ಮಾಡ್ತಿದ್ದೀರಾ, ಏನು ಮಾಡ್ತಿದ್ದೀರಾ, ನನ್ನ ಹತ್ರ ಒಂದು ಬಿಸ್ನೆಸ್ ಇದೆ. ಸೊ ಈ ಥರದ ಟ್ರೈನಿಂಗ್ಸ್ ವೀಡಿಯೋಸ್ ಇದೆ, ಸೊ ಆ ವೀಡಿಯೋಸ್ ಎಲ್ಲ ಕೂಡ ನಿಮಗೆ ಸಿಗುತ್ತೆ. ಆ ವೀಡಿಯೋಸನ್ನು ನೀವು ಕಲ್ತ್ಕೊಂಡು ಸೊ ನೀವು ಅದೇ ಮೆಥಡಲ್ಲಿ ನೀವು ಅಪ್ರೋಚನ್ನು ಮಾಡಿದ್ರಿ ಅಂದರೆ ಅಪ್ರೋಚ್ ಏನಾಗುತ್ತೆ, ಸಕ್ಸಸ್ಫುಲ್ಲಿ ಕಂಪ್ಲೀಟ್ ಆಗುತ್ತೆ. ಈ ಅಪ್ರೋಚ್ ಅನ್ನೋದಾದ್ಮೇಲೆ ನೀವು ಮೂರನೇ ಸ್ಟೆಪ್ಗೆ ಹೋಗ್ತೀರಾ, ಮೂರನೇ ಮೆಥಡ್ಗೆ ಹೋಗ್ತೀರಾ. ಆ ಮೂರನೇ ಮೆಥಡ್ ಯಾವುದಪ್ಪ ಅಂದರೆ ಇನ್ವಿಟೇಷನ್. ಸೊ ಇನ್ವಿಟೇಷನ್ ಏನಿರುತ್ತೆ, ಇನ್ವಿಟೇಷನನ್ನು ಹಿಂಗೆ ಮಾಡಬೇಕು, ಎಕ್ಸಾಕ್ಟಾಗಿ ಇದೇ ಥರನೇ ಮಾಡಬೇಕು, ಅವ್ರಿಗೆ ಇಷ್ಟೇ ಟೈಮ್ ಕೊಡಬೇಕು, ಇಷ್ಟೇ ಮಾತಾಡಬೇಕು, ಇಷ್ಟೇ ಹೇಳಬೇಕು, ಇದೆಲ್ಲ ಹೇಳಬಾರ್ದು ಅಂತ ಒಂದು ಅಷ್ಟು ಫಾರ್ಮುಲಾ ಇದೆ, ಅದೆಲ್ಲದನ್ನು ಕೂಡ ನೀವು ಅವ್ರಿಗೆ ಹೇಳಬೇಕು. ನಾನು ಇಲ್ಲಿ ಮೆಕ್ಡೊನಾಲ್ಡ್ಸ್ ಏನು ನಿಮಗೆ ಉದಾಹರಣೆ ಕೊಟ್ಟೆ, ಅಲ್ಲಿ ಆ ಕೋಳಿಯನ್ನು ಎಷ್ಟು ದಿವಸ ಸಾಕಬೇಕು, ಎಷ್ಟು ಫುಡ್ ಇಡಿಸ್ಬೇಕು, ಅದು ಎಷ್ಟು ಮೊಟ್ಟೆ ಇಡಬೇಕು, ಎಷ್ಟು ದಿವಸ ಆದಮೇಲೆ ಅದನ್ನು ತೊಗೊಂಬರ್ಬೇಕು ಅನ್ನೋ ಕಂಪ್ಲೀಟಾಗಿ ಮೆಥಡ್ಸ್ ಇದೆ. ಅದು ಮಾತ್ರ ಅಲ್ಲ, ಅವರು ಉಪ್ಪು ಕೂಡ ಎಷ್ಟು ಹಾಕಬೇಕು ಅನ್ನೋ ಅಳತೆ ಇದೆ. ಸೊ ಆ ಥರ ನೀವು ಇನ್ವಿಟೇಷನ್ ಹೆಂಗೆ ಮಾಡಬೇಕು, ಪ್ರಾಸ್ಪೆಕ್ಟ್ ಹೆಂಗೆ ಮಾಡಬೇಕು ಅನ್ನೋ ಮೆಥಡ್ಸ್ಗಳಿದೆ. ಯಾವುದನ್ನು ಬಳಸಬೇಕು, ಎಲ್ಲಿ ಬಳಸಬೇಕು, ಎಷ್ಟು ಬಳಸಬೇಕು, ಹೆಂಗೆ ಬಳಸಬೇಕು, ಇದೆಲ್ಲ ಮೆಥಡ್ಸ್ಗಳಿದ್ದಾವೆ. ಸೊ ಇದೆಲ್ಲದನ್ನು ಕೂಡ ನೀವು ಅವ್ರಿಗೆ ಕರೆಕ್ಟಾಗಿ ಸಿಸ್ಟಮೆಟಿಕ್ಕಾಗಿ ಹೇಳ್ಕೊಡ್ಬೇಕು, ಪಕ್ಕದಲ್ಲಿ ನಿಂತ್ಕೊಂಡು ಹೇಳ್ಕೊಡ್ಬೇಕು, ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಡ್ಬೇಕು. ಸೊ ಇಲ್ಲಿ ಇನ್ವಿಟೇಷನನ್ನು ನೀವು 4-5 ವಿಷಯಕ್ಕೆ ಮಾಡಬೇಕಾಗತ್ತೆ. ಮೊದಲನೇದಾಗಿ ನೀವು ಪ್ಲಾನ್ ಪ್ರೆಸೆಂಟೇಷನ್ಗೆ ಇನ್ವಿಟೇಷನ್ ಮಾಡಬೇಕಾಗತ್ತೆ. ಎರಡನೇದಾಗಿ ನೀವು ಸೆಮಿನಾರ್ಗಳಿಗೆ ಇನ್ವಿಟೇಷನ್ ಮಾಡಬೇಕಾಗತ್ತೆ. ಮೂರನೇದಾಗಿ ನಿಮ್ಮ ಕಂಪನಿಯ ಸಕ್ಸಸ್ಫುಲ್ ಇವೆಂಟ್, ಅಂದರೆ ಸಕ್ಸಸ್ಫುಲ್ ಪೀಪಲ್ ಯಾರಿದ್ದಾರೆ ಅವ್ರದ್ದು ಇವೆಂಟ್ಗಳನ್ನು ಮಾಡ್ತಾರೆ, ಆ ಇವೆಂಟ್ಗಳಿಗೆ ನೀವು ಇನ್ವಿಟೇಷನ್ ಮಾಡಬೇಕಾಗತ್ತೆ. ನಾಲ್ಕನೇದಾಗಿ NDO ಅಂದರೆ ಟ್ರೈನಿಂಗ್ಗಳಿಗೆ ಇನ್ವಿಟೇಷನ್ ಮಾಡಬೇಕಾಗತ್ತೆ. ಸೊ ಈ 4 ಇನ್ವಿಟೇಷನ್ಗೂ ಬೇರೆ ಬೇರೆ ಥರದ ಅಪ್ರೋಚಸ್ಗಳಿರುತ್ತವೆ. ಸೊ ಅದನ್ನು ನೀವು ಕಲ್ತ್ಕೊಂಡು ಅದನ್ನು ನೀವು ಇಂಪ್ಲಿಮೆಂಟ್ ಮಾಡಿದ್ದೇ ಆಯಿತು ಅಂದರೆ ಖಂಡಿತವಾಗ್ಲೂ ನಿಮ್ಮ ಟೀಮ್ ಏನಿರುತ್ತೆ ಅದು ಡೂಪ್ಲಿಕೇಶನ್ ಆಗುತ್ತೆ, ನಿಮ್ಮ ಟೀಮ್ ಏನಿರುತ್ತೆ ಅದು ದೊಡ್ಡದಾಗುತ್ತೆ. ಸೊ ಈ ನಾನು ಇವಾಗ ಏನು ಪಾಯಿಂಟ್ಸ್ ಹೇಳಿದೆ ಇದ್ರ ಬಗ್ಗೆ ಎಲ್ಲ ನಾನು ಆಲ್ರೆಡಿ ಸುಮಾರು ವೀಡಿಯೋ ಮಾಡಿದ್ದೀನಿ, ಆ ವೀಡಿಯೋ ಎಲ್ಲ ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ.
ಒಂದೊಂದು ಕ್ಯಾಟಗರಿಗೂ ಒಂದೊಂದು ಪ್ಲೇಲಿಸ್ಟ್ ಅನ್ನ ಮಾಡಿದೀನಿ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದ್ರೆ ಸೊ ಅಲ್ಲಿ ಅದರೊಳಗಡೆ ನಿಮಗೆ 4-5 ವಿಡಿಯೋ ಸಿಗುತ್ತೆ ಅದ್ರ ಬಗ್ಗೆ. ಸೊ ಆ ವಿಡಿಯೋಗಳಲ್ಲಿ ಇರುವಂತ ಇನ್ಫಾರ್ಮೇಶನ್ ಏನಿರುತ್ತೆ ಅದನ್ನ ನೀವು ನೋಡಿ ತಿಳ್ಕೊಳ್ಳಿ, ಆಮೇಲೆ ಅದೇ ವಿಚಾರವನ್ನ ಅದೇ ವಿಡಿಯೋಗಳನ್ನ ನೀವು ನಿಮ್ಮ ಟೀಮ್ ಅವ್ರಿಗೆ ಶೇರ್ ಮಾಡಿದಾಯ್ತು ಅಂದ್ರೆ ಆಟೋಮೆಟಿಕ್ಲಿ ಡೂಪ್ಲಿಕೇಶನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ಈ 3 ಮೆಥಡ್ ಆದ್ಮೇಲೆ ನೆಕ್ಸ್ಟ್ ಅಂದ್ರೆ ಪ್ಲಾನಿಂಗ್, ಪ್ರೆಸೆಂಟೇಶನ್, ಸೆಮಿನಾರ್ಸ್ ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ನಿಮ್ಗೆ ಏನ್ ಬರುತ್ತೆ ಅಂದ್ರೆ ಫಾಲೋಅಪ್. ಏನಕ್ಕೆ ಈ ಫಾಲೋಅಪ್ ಬರುತ್ತೆ ಅಂದ್ರೆ ಸ್ವಲ್ಪ ಜನ ನೀವು ಕರೆದಿದ್ ಕೂಡಲೇ ಬಂದ್ಬಿಟ್ಟು ಇಮಿಡಿಯೇಟ್ ಆಗಿ ಜಾಯ್ನ್ ಆಗೋದಿಲ್ಲ, ಅವ್ರಿಗೆ ಟೈಮ್ ಬೇಕಾಗುತ್ತೆ, ಅಥವಾ ಅವ್ರಿಗೆ ಏನಾದ್ರು ಪ್ರಶ್ನೆ ಇರುತ್ತೆ, ಅವ್ರು ಏನಾದ್ರು ಒಪಿನಿಯನ್ ಕೇಳಬೇಕು ಅನ್ನೋ ತರ ಇರುತ್ತೆ, ಅಥವಾ ಆನ್ ದ ಸ್ಪಾಟ್ ದುಡ್ಡು ಕೊಡೋದಕ್ಕೆ ಮನಿ ಇಲ್ಲದೆ ಇರುತ್ತೆ. ಸೊ ಇಲ್ಲಿ ನಾವು ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ಅಂದ್ರೆ ಫಾಲೋಅಪ್ ಮಾಡ್ಬೇಕಾಗತ್ತೆ. ಫಾಲೋಅಪ್ ಯಾವ ತರ ಅಂದ್ರೆ ಫಾಲೋಅಪ್ ಅಲ್ಲಿ ಮೊದಲನೇದು 4ನೇ ಫಾರ್ಮೆಟ್ ಪ್ರೈಮರಿ ಫಾಲೋಅಪ್ ಬರುತ್ತೆ, ನೆಕ್ಸ್ಟ್ 5ನೇ ಮೆಥಡು ಸೆಕೆಂಡ್ರಿ ಫಾಲೋಅಪ್ ಅಂತ ಬರುತ್ತೆ. 4ನೇದ್ರಲ್ಲಿ ನೀವು ಪ್ರಯಾರಿಟಿ ಕೊಡಬೇಕಾಗುತ್ತೆ, ಯಾರು ತುಂಬಾ ಇಂಟ್ರೆಸ್ಟೆಡ್ ಇದ್ದಾರೆ, ಯಾರು ಬರ್ನಿಂಗ್ ಡಿಸೈರ್ ಇದೆ, ಯಾರಿಗೆ ಏನಾದರೂ ಮಾಡಬೇಕು ಅನ್ನೋ ಹಠ ಇಟ್ಕೊಂಡಿದ್ದಾರೆ, ಯಾರು ನಿಮ್ಮನ್ನು ಬಿಲೀವ್ ಮಾಡ್ತಾರೆ ಅಂಥವರನ್ನ ನೀವು ಪ್ರೈಮರಿ ಫಾಲೋಅಪ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೀವು ಈ ಫಾಲೋಅಪ್ ಏನು ಮಾಡ್ತೀರಾ, ಇದು ಆಲ್ಮೋಸ್ಟ್ ನಿಮಗೆ ಕ್ಲೋಸಿಂಗ್ ಆಗಿ ಕನ್ವರ್ಟ್ ಆಗುವಂಥ ಪೀಪಲ್ ಆಗಿರ್ತಾರೆ. ಸೊ ಇವರಿಗೆ ನೀವು ಜಾಸ್ತಿ ಪ್ರಯಾರಿಟಿ ಕೊಡಬೇಕಾಗುತ್ತೆ. ಸೊ ಇಲ್ಲಿ ನೀವು ಫಸ್ಟ್ ಟೈಮ್ ಇವರನ್ನ ಫಾಲೋಅಪ್ ಮಾಡ್ತೀರಾ, ಇದು 4ನೇ ಮೆಥಡ್ ಆಗುತ್ತೆ. ಇದಾದ್ಮೇಲೆ ನೀವು ಸೆಕೆಂಡ್ರಿ ಫಾಲೋಅಪ್ ಮಾಡ್ತೀರಾ, ಇನ್ ಕೇಸ್ ಇದರಲ್ಲೂ ಫಿಲ್ಟರ್ ಆಗಿಬಿಟ್ರು, ಇನ್ನೂ ಆಗಿಲ್ಲ, ಇನ್ನೂ ಟೈಮ್ ಬೇಕಾಗುತ್ತೆ ಅನ್ನೋ ಥರ ಯಾರು ಬರ್ತಾರೆ, ಸೆಕೆಂಡ್ರಿ ಫಾಲೋಅಪ್ ಮಾಡ್ತೀರಾ. ಆ ಫಾಲೋಅಪ್ ಏನಿರುತ್ತೆ, ಥ್ರೂ ವಾಟ್ಸಪ್ ಇರುತ್ತೆ, ಅಥವಾ ಥ್ರೂ ಫೇಸ್ಬುಕ್ ಇರುತ್ತೆ, ಥ್ರೂ ಇನ್ಸ್ಟಾಗ್ರಾಮ್ ಇರುತ್ತೆ. ಈ ಫಾಲೋಅಪ್ ಅನ್ನ ನೀವು ಮಾಡಬೇಕಾಗಿ ಬರುತ್ತೆ. ಸೊ ಈ 5 ಮೆಥಡ್ಗಳೇನಿದೆ ಅಂದರೆ ಸಿಸ್ಟಮ್ ಎಜುಕೇಷನ್ ಟ್ರೈನಿಂಗ್ ಅಲ್ಲಿ ನೀವು ಕಲಿಯುವಂತ 5 ಮೆಥಡ್ಸ್ಗಳೇನಿರುತ್ತೆ, ಇದನ್ನ ನೀವು ನಿಮ್ಮ ಟೀಮ್ ಅವ್ರಿಗೆ ಕಲಿಸಿದಾಯ್ತು ಅಂದ್ರೆ ಖಂಡಿತವಾಗ್ಲೂ ನೀವು ತುಂಬಾ ದೊಡ್ಡ ಮಟ್ಟದಲ್ಲಿ ಗ್ರೋತ್ ಆಗ್ಬೋದು. ಸೊ ಇದಾದ್ಮೇಲೆ ನಿಮಗೆ ನಾನು ನಿಮ್ಗೆ ಹೇಳ್ಕೊಡ್ತಾ ಇರುವಂತ 4ನೇ ಪಾಯಿಂಟ್ ಯಾವ್ದಪ್ಪ ಅಂದ್ರೆ ರಿಪೀಟ್ ದ ಸೇಮ್ ಟೆಕ್ನಿಕ್ ವಿತ್ ಯುವರ್ ಟೀಮ್ ಮೆಂಬರ್ಸ್. ಸೊ ಇಲ್ಲಿ ನಾನು ಡೂಪ್ಲಿಕೇಶನ್ ಅಂತ ನಿಮ್ಗೆ ಏನೆಲ್ಲ ಹೇಳ್ಕೊಟ್ಟೆ, ಈ ಎಲ್ಲ ಮೆಥಡ್ಗಳನ್ನ ನಿಮ್ಮ ಟೀಮ್ ಅವ್ರಿಗೂ ಹೇಳ್ಕೊಡಿ. ಸೊ ಅವರು ಅವರ ಟೀಮ್ ಅವ್ರಿಗೆ ಹೇಳ್ಕೊಟ್ರೆ ಆಟೋಮೆಟಿಕ್ಲಿ ಡೂಪ್ಲಿಕೇಶನ್ ಅನ್ನೋದು ಆಕ್ಚುಯಲ್ ಡೂಪ್ಲಿಕೇಶನ್ ಆಗಿ ವರ್ಕ್ ಆಗುತ್ತೆ. 100 ಆಗುತ್ತೆ, 100,000 ಆಗುತ್ತೆ, 1,000, 10,000 ಕೂಡ ಆಗುತ್ತೆ. ಇಲ್ಲಿ ಕಲ್ತಂತ ವಿಚಾರಗಳೇನಿದೆ ಅದನ್ನ ನೀವು ಕಲ್ತ್ಕೊಂಡ್ರಿ, ಆ ಕಲ್ತ್ಕೊಂಡಿರೋಂಥ ವಿಚಾರಗಳನ್ನ ನೀವು ನಿಮ್ಮ ಟೀಮ್ ಅವ್ರಿಗೂ ಕೂಡ ಕಲಿಸ್ಕೊಡಿ. ಸೊ ಇಲ್ಲಿ ನೀವು ಸಿಂಪಲ್ ಆಗಿ ಮಾಡಬಹುದಾದ ವಿಚಾರ ಏನಪ್ಪ ಅಂದ್ರೆ ಈ ವಿಡಿಯೋ ಏನಿರುತ್ತೆ ಇದನ್ನ ನೀವು ನಿಮ್ಮ ಟೀಮ್ ಅವ್ರಿಗೆ ಶೇರ್ ಮಾಡೋ ಮುಖಾಂತರ ಅವ್ರಿಗೂ ಕೂಡ ಈ ವಿಚಾರಗಳನ್ನ ನೀವು ತಿಳಿಸ್ಕೊಡ್ಬೋದು. ಇದು ಮಾತ್ರ ಅಲ್ಲ, ಈ ವಿಡಿಯೋನ ಶೇರ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಅವ್ರಿಗೆ ಫೋನ್ ಮಾಡಿ ವಿಡಿಯೋ ನೋಡಿದಾರ ಇಲ್ವಾ ಕ್ರಾಸ್ ಚೆಕ್ ಮಾಡಿ, ಕಂಪ್ಲೀಟ್ ಆಗಿ ನೋಡಿದಾರ ಇಲ್ವಾ ಕ್ರಾಸ್ ಚೆಕ್ ಮಾಡಿ. ಏನಕ್ಕೆ ಅಂದ್ರೆ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿಲ್ಲ ಅಂದ್ರೆ ಯಾವುದು ಅರ್ಥ ಆಗಲ್ಲ. ಅಂಡ್ ಯಾರು ಒಂದ್ಸತಿ ನೋಡಿದಿರ ದಯವಿಟ್ಟು ಮತ್ತೆ ಮತ್ತೆ ರಿಪೀಟ್ ಮಾಡಿ ನೋಡಿ. ಏನಕ್ಕೆ ಅಂದ್ರೆ ಒಂದೇ ಸರಿಗೆ ಯಾವುದು ಕೂಡ ಅರ್ಥನೂ ಕರೆಕ್ಟ್ ಆಗಿ ಆಗೋದಿಲ್ಲ. ಸೊ ಈ ವಿಡಿಯೋದಲ್ಲಿ ನಿಮಗೆ ಖಂಡಿತವಾಗ್ಲೂ ಯಾವುದೋ ಒಂದಲ್ಲ ಒಂದ್ ರೀತಿಯಲ್ಲಿ ಬೆನಿಫಿಟ್ ಸಿಕ್ಕಿರುತ್ತೆ, ಇನ್ಫಾರ್ಮೇಶನ್ ಸಿಕ್ಕಿರುತ್ತೆ ಅಂತ ನಾನು ಬಿಲೀವ್ ಮಾಡ್ತೀನಿ. ಇದು ಮಾತ್ರ ಅಲ್ಲ, ಇನ್ ಮುಂದೆ ಪ್ರತಿ ಶನಿವಾರ ನನ್ನ ಕಡೆಯಿಂದ ಫ್ರೀ ಮೆಂಟ್ರಿಂಗ್ ಸೆಷನ್ಸ್ಗಳಿರುತ್ತೆ. ಪ್ರತಿ ಶನಿವಾರ 8-7 ಅಥವಾ 8-9 ಈ ಟೈಮಿಂಗ್ ಒಳಗಡೆ ನನ್ನ ಕ್ಲಾಸಸ್ ಇರುತ್ತೆ ಆನ್ಲೈನ್ ಥ್ರೂ ಯೂಟ್ಯೂಬ್. ಸೊ ಅದು ನಿಮಗೇನಾದರೂ ಬೇಕು ಅಂದರೆ, ಸೊ ನಮ್ಮ ನಂಬರ್ ಕಾಣಿಸ್ತಾ ಇದೆ ವಾಟ್ಸಪ್ಪಲ್ಲಿ, ಅದರಿಂದ ನಿಮ್ಮ ಹೆಸರು, ನೀವು ಎಲ್ಲಿಂದ ಅಂತ ಒಂದು ಮೆಸೇಜ್ ಮಾಡಿದ್ರಿ ಅಂದರೆ ನಿಮ್ಮ ನಂಬರ್ ಸೇವ್ ಆಗುತ್ತೆ. ಸೊ ನಿಮಗೆ ಅದ್ರ ಮುಖಾಂತರ ರೆಗ್ಯುಲರ್ ಇನ್ಫಾರ್ಮೇಶನ್ ಅನ್ನು ಕೂಡ ನಾವು ನಿಮಗೆ ತಲುಪಿಸ್ತಾ ಇರ್ತೀವಿ. ದಯವಿಟ್ಟು ಇನ್ನೊಂದು ರಿಕ್ವೆಸ್ಟ್ ಮಾಡ್ತೀನಿ, ನಾವು ಯಾವುದೇ ಕಂಪನಿಯನ್ನು ಪ್ರಮೋಟ್ ಮಾಡಲ್ಲ, ನಾವು ಜಸ್ಟ್ ಈ ಇಂಡಸ್ಟ್ರಿಯಲ್ಲಿ ಇರುವಂತ ಒಂದು ಪಾಸಿಟಿವಿಟಿಯನ್ನ, ಒಂದು ರೈಟ್ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕಾಗಿ ಈ ಚಾನಲ್ ಅನ್ನ ಕ್ರಿಯೇಟ್ ಮಾಡಿದೀವಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದಲ್ಲಿ ಒಂದು ಹೊಸ ಟೆಕ್ನಿಕ್ ಜೊತೆ, ಒಂದು ಹೊಸ ವಿಚಾರಗಳ ಜೊತೆ ನಿಮ್ಮನ್ನು ಭೇಟಿ ಆಗಕ್ಕೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋದಿಂದ ನಾನು ಸೈನ್ ಅಪ್ ಆಗ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಆಲ್ ದಿ ವೆರಿ ಬೆಸ್ಟ್, ಗುಡ್ ಬೈ.